ನಮಸ್ಕಾರ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋದ ಮೇಲೆ ಈ ತಪ್ಪುಗಳನ್ನು ಮಾಡಬಾರದು. ಈ ತಪ್ಪುಗಳನ್ನು ಮಾಡಿದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ದೇವಾಲಯಕ್ಕೆ ಹೋದ ಮೇಲೆ ಚಪ್ಪಲಿಯನ್ನು ದೇವಸ್ಥಾನದ ಒಳಗೆ ಹಾಕಿಕೊಂಡು ಹೋಗಬಾರದು. ಕೆಲವರು ಮಕ್ಕಳ ಚಪ್ಪಲಿ ಶೂಗಳನ್ನು ತೆಗೆಯದೆ ಹಾಗೆ ಕರೆದುಕೊಂಡು ಹೋಗುತ್ತಾರೆ. ಇದು ಬಹಳ ತಪ್ಪು. ಕಾಲನ್ನು ತೊಳೆಯದೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬಾರದು. ವಾಹನಗಳನ್ನು ದೇವಸ್ಥಾನದ ಆವರಣದ ಒಳಗೆ ತರಬಾರದು. ದೇವಾಲಯದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕೈಯಿಂದ ನಮಸ್ಕಾರ ಮಾಡಬಾರದು. ಎರಡು ಕೈಯನ್ನು ಜೋಡಿಸಿಯೇ ನಮಸ್ಕಾರ ಮಾಡಬೇಕು. ದೇವಾಲಯದಲ್ಲಿ ಕಾಲನ್ನು ಚಾಚಿ ದೇವರ ಮುಂದೆ ಕುಳಿತುಕೊಳ್ಳಬಾರದು. ದೇವಸ್ಥಾನದ ಒಳಗೆ ಗಂಡ ಹೆಂಡತಿಯಾಗಲಿ ಯಾರೇ ಆಗಲಿ ಸೆಲ್ಫಿ ತೆಗೆಯುವುದು, ಮುತ್ತು ಕೊಡುವುದು, ತಬ್ಬಿಕೊಳ್ಳುವುದು ಮುಂತಾದವುಗಳನ್ನು ಮಾಡಬಾರದು. ದೇವಸ್ಥಾನದ ಒಳಗಡೆ ಶಾಲುಗಳನ್ನು ಹೊದ್ದಿಕೊಂಡು ಶಟರನ್ನು ಹಾಕಿಕೊಂಡು ಹೋಗಬಾರದು. ಕೆಲವು ದೇವಸ್ಥಾನದಲ್ಲಿ ಶರ್ಟನ್ನು ಕೂಡ ತೆಗೆಯಲು ಹೇಳುತ್ತಾರೆ. ಯಾಕೆಂದರೆ ದೇವರಲ್ಲಿರುವ ಕಾಸ್ಮಿಕ್ ಎನರ್ಜಿಯು ತಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಆದರೆ ಹೆಂಗಸರು ಬಟ್ಟೆಗಳನ್ನು ಬಿಚ್ಚಲು ಆಗುವುದಿಲ್ಲ. ಹೆಂಗಸರ ಚಿನ್ನಗಳ ಮೂಲಕ ಕಾಸ್ಮಿಕ್ ಎನರ್ಜಿಯು ದೇಹವನ್ನು ಪ್ರವೇಶಿಸುತ್ತದೆ. ದೇವಸ್ಥಾನದಲ್ಲಿ ಯಾರನ್ನೂ ಕೂಡ ಹೊಗಳಬಾರದು ಮತ್ತು ಬಯ್ಯಬಾರದು. ದೇವಸ್ಥಾನದಲ್ಲಿ ಪ್ರಸಾದ ತಿಂದ ಮೇಲೆ ಬಾಳೆಹಣ್ಣಿನ ಸಿಪ್ಪೆ ಅಥವಾ ಪ್ಲೇಟನ್ನು ದೇವಸ್ಥಾನದ ಆವರಣದೊಳಗೆ ಹಾಕಬಾರದು. ದೇವಸ್ಥಾನದ ಒಳಗೆ ಯಾರೇ ಗಣ್ಯ ವ್ಯಕ್ತಿಗಳು ಬಂದರೆ ಅವರಿಗೆ ನಮಸ್ಕಾರ ಮಾಡಬಾರದು. ದೇವಸ್ಥಾನದ ಹೊರಗೆ ಬಂದ ಮೇಲೆ ಬೇಕಾದರೂ ನಮಸ್ಕಾರ ಮಾಡಬಹುದು. ದೇವಸ್ಥಾನದ ಒಳಗೆ ಇರುವ ಅರ್ಚಕರಿಗೆ, ಪುರೋಹಿತರುಗಳಿಗೆ ನಮಸ್ಕಾರ ಮಾಡಬಹುದು. ಏಕೆಂದರೆ ಅವರು ಸಾಕ್ಷಾತ್ ದೇವರಿಗೆ ಸಮ. ದೇವಸ್ಥಾನದಲ್ಲಿ ದೇವರನ್ನು ದೂಷಿಸಬಾರದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.